Dear students, welcome to today's Kashmusi political science class. Today in this class, we are going to continue our discussion on the fourth chapter, that is Constitution and Government. In this fourth chapter, in the yesterday class, we are discussed about the what is the meaning of the constitution and how the term constitution derived and what does it mean. The word constitution is derived from the Latin word constitution, which means the basic structure. The term constitution is derived from which word? As I already told you, it is a Latin word which means constitute. The constitute means basic structure, and one of the famous definition which is given by the Woolsey regarding the constitution, that is also we are discussing in the last class. And the general meaning of the constitution, what do you mean by the constitution in general sense? The constitution is a legal basic or fundamental legal document of the country. Constitution is a fundamental legal document of the country which explains about the nature of the political system, rights and duties, and what are the powers and functions of the government. The constitution means it is a fundamental legal document which explains about the nature of the political system of the country, what are the powers and functions of the government, and rights and duties of the citizens. This is the meaning of the constitution in the general sense. Today in this class, we are going to discuss about the what is the significance of the constitution, or what is the importance of the constitution. Priti vidyarthigale, indina ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನಮ್ಮ ರಾಜ್ಯಶಾಸ್ತ್ರ ವಿಷಯದ ನಾಲ್ಕನೇ ಅಧ್ಯಾಯವಾದಂತಹ ಸಂವಿಧಾನ ಮತ್ತು ಸರ್ಕಾರ, ಅದರ ಮೇಲಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ನಾವು ಸಂವಿಧಾನ ಎಂದ್ರೇನು, ಸಂವಿಧಾನಕ್ಕಿರ್ತಕ್ಕಂತಹ ವ್ಯಾಖ್ಯೆ ಏನು, ಸಾಮಾನ್ಯ ಅರ್ಥದಲ್ಲಿ ಸಂವಿಧಾನ ಅಂದ್ರೆ ಅನ್ನೋದನ್ನು ನೋಡಿದ್ವಿ ನಾವು. ಸಂವಿಧಾನ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎನ್ನುವಂತಹ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಮೂಲಭೂತ ಸ್ವರೂಪ, ಮೂಲ ಸ್ವರೂಪದ್ದು ಅಂತ ನಾವು ನಿನ್ನೆ ನೋಡಿದ್ವಿ. ಹಾಗೆಯೇ ವೂಲ್ಸ್ಲೇ ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯೆಯನ್ನು ನೀಡಿದ್ರು, ಅದನ್ನು ನೋಡಿದ್ವಿ, ಅದನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಹಾಗೆ ಸಾಮಾನ್ಯ ಅರ್ಥದಲ್ಲಿ ಸಂವಿಧಾನ ಎಂದ್ರೆ ಏನು, ಯಾವುದಕ್ಕೆ ನಾವು ಸಂವಿಧಾನ ಅಂತ ಕರೀತೇವೆ, ಅಥವಾ ಸಂವಿಧಾನ ಅಂದ್ರೆ ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ಸಹ ನೋಡಿದ್ವಿ ಅಲ್ವಾ. ಸಂವಿಧಾನ ಎಂದರೆ ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನ ಎಂದರೆ ರಾಷ್ಟ್ರದ ರಾಜಕೀಯ ಸ್ವರೂಪ. ಸಂವಿಧಾನ ಎಂದರೆ ರಾಷ್ಟ್ರದ ರಾಜಕೀಯ ಸ್ವರೂಪ, ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು, ಹಾಗೂ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸುವ ಮೂಲಭೂತ ಕಾನೂನುಗಳ ದಾಖಲೆಯೇ ಸಂವಿಧಾನ ಅಂತ ನೋಡಿದ್ದೀನಿ ನಾನು. ಅರ್ಥ ಆಯ್ತಾ? ಏನು ಸಂವಿಧಾನ ಅಂದರೆ, ಸಂವಿಧಾನ ಎಂದರೆ ಮೂಲಭೂತ ಕಾನೂನುಗಳ ದಾಖಲೆ,
ಕಾನೂನುಗಳ ದಾಖಲೆ ಸಂವಿಧಾನ ಅರ್ಥ ಆಗ್ತಾ ಇದೆ. ಹಾಗೆ ಅದು ಏನರ ಬಗ್ಗೆ ವಿವರಿಸುತ್ತೆ, ರಾಷ್ಟ್ರದ ರಾಜಕೀಯ ಸ್ವರೂಪ, ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸುವ ಮೂಲಭೂತ ಕಾನೂನುಗಳ ದಾಖಲೆಯನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಇಷ್ಟು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ಮಹತ್ವ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಏನು ಸಂವಿಧಾನದ ಮಹತ್ವ ಇದೆ, ಯಾಕೆ ಸಂವಿಧಾನ ಬೇಕು ಅಂತ. ದೇರ್ ಆರ್ ಸರ್ಟನ್ ಪಾಯಿಂಟ್ಸ್ ಆರ್ ದೇರ್ ವಿಚ್ ಆರ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ 10 ಮಾರ್ಕ್ಸ್ ದಿಸ್ ಕ್ವೆಶ್ಚನ್ ಹ್ಯಾಸ್ ಟು ಫಾಲ್ 10 ಮಾರ್ಕ್ಸ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್, ಬಿಕಾಸ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಿಯರ್ ಸಮ್ ಪಾಯಿಂಟ್ಸ್ ಆರ್ ದೇ ವಿಚ್ ಆರ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಲೆಟ್ ಸಿ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಆರ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದ ಫಸ್ಟ್ ಪಾಯಿಂಟ್ ಈಸ್ ದಟ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ನೇಚರ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ. ದ ಫಸ್ಟ್ ಪಾಯಿಂಟ್ ಈಸ್ ದಟ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೈನ್ಸ್ ಅಬೌಟ್ ನೇಚರ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ. ಸಂವಿಧಾನವು ರಾಷ್ಟ್ರದ ರಾಜಕೀಯ ಸ್ವರೂಪವನ್ನು ಕುರಿತು ವಿವರಿಸುತ್ತದೆ. ಫಸ್ಟ್ ಪಾಯಿಂಟು ಮಹತ್ವ, ಸಂವಿಧಾನದ ಮಹತ್ವದಲ್ಲಿ ಮೊದಲನೇ ಪಾಯಿಂಟ್ ಏನು ಹೇಳ್ತಾರೆ, ಸಂವಿಧಾನವು ರಾಷ್ಟ್ರದ ರಾಜಕೀಯ ಸ್ವರೂಪವನ್ನು ಕುರಿತು ವಿವರಿಸುತ್ತದೆ. ಇಟ್ ಎಕ್ಸ್ಪ್ಲೈನ್ಸ್ ಅಬೌಟ್ ನೇಚರ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ. ಸೊ ಹಿಯರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಎಸ್ ಐ ಆಲ್ರೆಡಿ ಎಸ್ ವಿ ಆರ್ ಆಲ್ರೆಡಿ ನೋಸ್ ದಟ್ ಇಟ್ ಈಸ್ ಎ ಸುಪ್ರೀಂ ಲಾ. ಇಟ್ ಈಸ್ ಎ ಸುಪ್ರೀಂ ಲಾ ಆಫ್ ದ ಕಂಟ್ರಿ ಅಂಡ್ ವಿಚ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಸೋ ಮೆನಿ ಥಿಂಗ್ಸ್ ರಿಗಾರ್ಡಿಂಗ್ ದ ನೇಚರ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್, ರಿಗಾರ್ಡಿಂಗ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಗವರ್ನಮೆಂಟ್, ರಿಗಾರ್ಡಿಂಗ್ ದ ವಾಟ್ ಆರ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಎವ್ರಿ ಇಂಡಿವಿಜುವಲ್ಸ್ ಇನ್ ದ ಕಂಟ್ರಿ. ಸೊ ಇನ್ ದಿಸ್ ರಿಗಾರ್ಡ್ ಹಿಯರ್ ದ ಫಸ್ಟ್ ಪಾಯಿಂಟ್ ಈಸ್ ದಟ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾಯಿಂಟ್ ಆರ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ದಟ್ ಇಟ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ವಾಟ್ ಟೈಪ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ, ವೆದರ್ ಇಟ್ ಈಸ್ ಎ ಡೆಮೋಕ್ರೆಟಿಕ್, ವೆದರ್ ಇಟ್ ಈಸ್ ಎ ಡಿಕ್ಟೇಟರ್ಶಿಪ್, ವೆದರ್ ಇಟ್ ಈಸ್ ಎ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆರ್ ವೆದರ್ ಇಟ್ ಈಸ್ ಎ ಕಿಂಗ್ ಅಡ್ಮಿನಿಸ್ಟ್ರೇಷನ್. ಸೊ ವಾಟ್ ಟೈಪ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ದ ಕಂಟ್ರಿ ಹ್ಯಾವ್ ನೀಡ್ ಟು ಬಿ ದಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್ ಇನ್ ಅವರ್ ಇಂಡಿಯಾ ವಿ ಹ್ಯಾವ್ ಅಡಾಪ್ಟೆಡ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್, ವಿ ಅಡಾಪ್ಟೆಡ್ ದ ಡೆಮೋಕ್ರಸಿ. ವೇರ್ ಇಟ್ ಎಕ್ಸ್ಪ್ಲೈನ್ಸ್ ಇಟ್ ಈಸ್ ಎಕ್ಸ್ಪ್ಲೈನ್ಸ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಇಂಡಿಯಾ ಈಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಇಂಡಿಯಾ ಈಸ್ ಎ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್ ವಿಚ್ ಎಲೆಕ್ಟೆಡ್ ಬೈ ದ ಪೀಪಲ್. ವಾಟ್ ಯು ಮೀನ್ ಬೈ ದ ಡೆಮೋಕ್ರಸಿ? ಡೆಮೋಕ್ರಸಿ ಈಸ್ ಎ ಗವರ್ನಮೆಂಟ್ ವಿಚ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ಇನ್ ಅವರ್ ಇಂಡಿಯಾ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ದ ಗವರ್ನಮೆಂಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಬೈ ದ ಪೀಪಲ್, ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಗವರ್ನಮೆಂಟ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇನ್ ದಿಸ್ ಮ್ಯಾನರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ವಾಟ್ ಟೈಪ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ದ ನೇಚರ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್, ವೆದರ್ ಇಟ್ ಈಸ್ ದ ಡೆಮೋಕ್ರಸಿ, ವೆದರ್ ಇಟ್ ಈಸ್ ಎ ಮೊನಾರ್ಕಿ, ವೆದರ್ ಇಟ್ ಈಸ್ ಎ ಡಿಕ್ಟೇಟರ್ಶಿಪ್, ವೆದರ್ ಇಟ್ ಈಸ್ ಎ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ರಿಗಾರ್ಡಿಂಗ್ ದ ನೇಚರ್ ಪರ್ಟಿಕ್ಯುಲರ್ಲಿ ದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್ ಅಬೌಟ್. ಅಂಡರ್ಸ್ಟ್ಯಾಂಡ್? ಇಲ್ಲಿ ಸಂವಿಧಾನ ರಾಷ್ಟ್ರದ ರಾಜಕೀಯ ಸ್ವರೂಪದ ಬಗ್ಗೆ ವಿವರಿಸುತ್ತೆ ಅಂತಕ್ಕಂಥದ್ದು ಒಂದು ಮಹತ್ವವಾದಂಥ ಅಂಶ. ಯಾಕಾಗಿ ಅಂತಂದ್ರೆ ನೋಡಿ, ಆ ದೇಶದ ರಾಜಕೀಯ ವ್ಯವಸ್ಥೆಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ವಿವರಿಸತಕ್ಕಂಥದ್ದು ಸಂವಿಧಾನ. ಸಂವಿಧಾನದ ಹೇಳಲಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದಲ್ಲಿ ನಾವು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಹೊಂದಿದ್ದೇವೆ. ಏನದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಅಂದರೆ, ಅಂದರೆ ಜನರಿಂದಲೇ ಆಯ್ಕೆಯಾದಂಥ ಸರ್ಕಾರ. ಯಾವ ಸರ್ಕಾರ ಜನರಿಂದ ಆಯ್ಕೆಯಾಗುತ್ತೋ ಅದನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರೀತೇವೆ. ಅರ್ಥ ಆಯ್ತಾ?
ಯಾಕೆ ನಾವು ಅದನ್ನು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಹೇಳಿದಾಗೆ ಜನರ ಆಯ್ಕೆ ಮಾಡ್ತಾರೆ. ನಮಗೆ ಗೊತ್ತಿದೆ ಪ್ರತಿ 5 ವರ್ಷಕ್ಕೊಂದ್ಸರ್ತಿ ಸಂಸತ್ತಿನ ಲೋಕಸಭೆಗೆ ರಾಜ್ಯದ ಶಾಸಕಾಂಗದ ವಿಧಾನಸಭೆಗೆ ಎಲೆಕ್ಷನ್ಸ್ ನಡೆಯುತ್ತೆ ಅಲ್ವಾ. ಆ ಎಲೆಕ್ಷನ್ಸ್ ಅಲ್ಲಿ ಯಾರನ್ನು ನಾವು ಚೂಸ್ ಮಾಡ್ತೇವೆ, ಪ್ರತಿನಿಧಿಗಳನ್ನು ಚೂಸ್ ಮಾಡ್ತೇವೆ. ಅವರು ಚೂಸ್ ಮಾಡಿದವರಲ್ಲಿ ಅಂದರೆ ಚುನಾಯಿಸಿದವರು, ಆ ಚುನಾಯಿಸಿದವರು ಎಲ್ಲಿಗೆ ಹೋಗ್ತಾರೆ ಅವರು ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಹೋಗ್ತಾರೆ. ಲೋಕಸಭೆ ಚುನಾವಣೆ ನಡೆದಾಗ ಲೋಕಸಭೆಗೆ, ರಾಜ್ಯ ವಿಧಾನಸಭೆ ಚುನಾವಣೆ ನಡೆದಾಗ ರಾಜ್ಯ ವಿಧಾನಸಭೆಗೆ ಹೋಗ್ತಾರೆ ಅಲ್ವಾ. ಹೋಗ್ತಾನೆ ಇಂದಲ್ಲ ಇನ್ ದಿಸ್ ಮಂತ್ ಇಟ್ ಸೆಲ್ಫ್ ದ ಬಿಹಾರ್ ಎಲೆಕ್ಷನ್ ಇಸ್ ಕಂಪ್ಲೀಟೆಡ್, ಟುಡೇ ದ ಕೌಂಟಿಂಗ್ ಈಸ್ ಗೋಯಿಂಗ್ ಆನ್ ಅಂಡ್ ದ ರಿಸಲ್ಟ್ ಇಸ್ ಕಮ್ಸ್ ದಟ್ ಹೂ ವಿಲ್ ಬಿ ದ ಫಾರ್ಮ್ ದ ನೆಕ್ಸ್ಟ್ ಗವರ್ನಮೆಂಟ್. ವಾಟ್ ಡಸ್ ಇಟ್ ಮೀನ್? ದ ಗವರ್ನಮೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್, ಜನರೇ ಸರ್ಕಾರವನ್ನು ಚುನಾಯಿಸ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಯಾವ ಸ್ವರೂಪದ ಸರ್ಕಾರ ಇರಬೇಕು, ಪ್ರಜಾಪ್ರಭುತ್ವ ಇರಬೇಕು, ನಿರಂಕುಶ ಪ್ರಭುತ್ವ ಇರಬೇಕು, ಮಿಲಿಟರಿ ಆಡಳಿತ ಇರಬೇಕು, ರಾಜಪ್ರಭುತ್ವ ಇರಬೇಕು ಅನ್ನೋದನ್ನ ವಿವರಿಸ್ತಕ್ಕಂಥದ್ದು ಸಂವಿಧಾನ. ಹಾಗಾಗಿ ರಾಜಕೀಯ ಸ್ವರೂಪ, ಸ್ವರೂಪ ಅಂತಂದರೆ ಯಾವ ರೀತಿಯಾದ ಸರ್ಕಾರ ಬೇಕು ಅಂತೇಳಿ, ಪ್ರಜಾಪ್ರಭುತ್ವ ಅಂತ ಬೇಕು ಅಂದರೆ ಪ್ರಜಾಪ್ರಭುತ್ವಕ್ಕೆ ವಿವರಿಸುತ್ತೆ. ಹಾಗೆ ನಿರಂಕುಶ ಪ್ರಭುತ್ವ ಬೇಕು ಅಂದರೆ, ಹಾಗೆ ಮಿಲಿಟರಿ ಸರ್ಕಾರ ಬೇಕು, ಈ ರೀತಿಯ ಯಾವ ರೀತಿಯ ಮಾದರಿಯ ಸರ್ಕಾರ ಇರಬೇಕು ಅನ್ನೋದನ್ನ ವಿವರಣೆ ಕೊಡುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಇಸ್ ದಟ್ ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಆಫ್ ಫಂಡಮೆಂಟಲ್ ಲಾಸ್. ಸಿ, ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್. ವಾಟ್ ಟೈಪ್ ಆಫ್ ಡಾಕ್ಯುಮೆಂಟ್? ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ವಿಚ್ ಇನ್ಕ್ಲೂಡ್ಸ್ ಎ ಫಂಡಮೆಂಟಲ್ ಲಾಸ್. ಎಸ್ಟರ್ಡೇ ಐ ಟೋಲ್ಡ್ ಯು ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಸ್ ಎ ಫಂಡಮೆಂಟಲ್ ಲಾಸ್. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಸುಪ್ರೀಂ ಲಾ ಆಫ್ ದ ಕಂಟ್ರಿ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಸುಪ್ರೀಂ ಲಾ. ಆಲ್ ದ ಲಾಸ್ ವಿಚ್ ಆರ್ ಫಾರ್ಮ್ ಬೈ ದ ಗವರ್ಮೆಂಟ್ ನೀಡ್ ಟು ಬಿ ಅಕಾರ್ಡೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಲಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ವಾಟ್ ಎವರ್ ದ ಡಿಸಿಷನ್ಸ್, ವಾಟ್ ಎವರ್ ದ ಲೆಜಿಸ್ಲೇಷನ್ಸ್, ವಾಟ್ ಎವರ್ ದ ಆಕ್ಟ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಆಫ್ ದ ಕಂಟ್ರಿ ನೀಡ್ ಟು ಬಿ ಫಂಡಮೆಂಟಲ್ ಲಾಸ್ ಆಫ್ ದ ಕಂಟ್ರಿ. ಇನ್ ದಿಸ್ ರಿಗಾರ್ಡ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ ಲಾ. ದೇರ್ ಇಸ್ ನೋ ಲಾ ಇನ್ ದ ಕಂಟ್ರಿ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಅಂಡರ್ಸ್ಟ್ಯೂಡ್? ಸೊ ಇಟ್ ಈಸ್ ಅ ಲೀಗಲ್ ಡಾಕ್ಯುಮೆಂಟ್, ದ ಎವ್ರಿಥಿಂಗ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಎವ್ರಿ ಆಕ್ಟಿವಿಟಿ ಆಫ್ ದ ಗವರ್ನಮೆಂಟ್ ನೀಡ್ ಟು ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆರ್ ಫಂಡಮೆಂಟಲ್ ಲಾಸ್. ಕಾನ್ಸ್ಟಿಟ್ಯೂಷನ್ ಲಾಸ್ ಆರ್ ಫಂಡಮೆಂಟಲ್ ಲಾಸ್ ವಿಚ್ ಆರ್ ಎಕ್ಸ್ಪ್ಲೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಎರಡನೇ ಪಾಯಿಂಟ್ ಏನಂತಂದ್ರೆ, ಸಂವಿಧಾನವು ಒಂದು ಕಾನೂನುಬದ್ಧ ದಾಖಲೆಯಾಗಿದ್ದು ಮೂಲಭೂತ ಕಾನೂನುಗಳನ್ನು ಒಳಗೊಂಡ ಕಾನೂನುಬದ್ಧ ದಾಖಲೆ. ಸಂವಿಧಾನವು ಮೂಲಭೂತ ಕಾನೂನುಗಳನ್ನು ಒಳಗೊಂಡ ಕಾನೂನುಬದ್ಧ ದಾಖಲೆ. ಅರ್ಥ ಆಗ್ತಾ ಇದೆ? ಸೆಕೆಂಡ್ ಪಾಯಿಂಟ್, ಸಂವಿಧಾನವು ಮೂಲಭೂತ ಕಾನೂನುಗಳನ್ನು ಒಳಗೊಂಡ ಕಾನೂನುಬದ್ಧ ದಾಖಲೆಯಾಗಿದೆ. ಯಾಕೆ ಅಂತಂದ್ರೆ ನೋಡಿ, ಸಂವಿಧಾನವನ್ನು ರಾಷ್ಟ್ರದ ಸರ್ವೋನ್ನತ ಕಾನೂನು ಅಂತ ಕರಿತೇವೆ. ಯಾಕಾಗಿ ಸಂವಿಧಾನವನ್ನು ಒಂದು ರಾಷ್ಟ್ರದ ಸರ್ವೋನ್ನತ ಕಾನೂನು ಅಂತ ಕರಿತೇವೆ ಅಂದರೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಸರ್ಕಾರ ತೆಗೆದುಕೊಳ್ತಕ್ಕಂತಹ ಎಲ್ಲ ನಿರ್ಧಾರಗಳು, ಸರ್ಕಾರ ಮಾಡುವಂಥ ಎಲ್ಲ ಶಾಸನಗಳು ಯಾವ ಕಾನೂನಿಗೆ ಅನುಗುಣವಾಗಿರಬೇಕು ಅಂದರೆ ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿರಬೇಕು. ಅರ್ಥ ಆಗ್ತಾ ಇದೆ? ಹಾಗಾಗಿ ಅದು ಸರ್ಕಾರ ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಸಂವಿಧಾನಬದ್ಧವಾಗಿಯೇ ಇರಬೇಕು. ಸಂವಿಧಾನದ ಮೂಲ ನಿಯಮ ಫಂಡಮೆಂಟಲ್ ಲಾಸ್ ಅಂತ ಕರೀತಾರೆ. ಸಂವಿಧಾನದ ಮೂಲ ನಿಯಮಗಳಿಗೆ ಅನುಗುಣವಾಗಿರಬೇಕು ಅಂದ್ರೆ ಸಂವಿಧಾನದಲ್ಲಿ ಏನೆಲ್ಲ ಹೇಳಲಾಗಿದೆಯೋ ಅದಕ್ಕೆ ಅನುಗುಣವಾಗಿ ಇರಬೇಕು. ಹಾಗಾಗಿ ಸಂವಿಧಾನವು ಮೂಲಭೂತ ಕಾನೂನುಗಳನ್ನು ಒಳಗೊಂಡ ಒಂದು ಕಾನೂನುಬದ್ಧ ದಾಖಲೆಯಾಗಿದೆ. The definition itself, the definition of the constitution itself says that the constitution is a legal, basic legal document which explains about the powers and functions of the government. In other words, it controls the government activities. In the last class we know that the laws made by the state is or control the behaviors of the every individuals. The laws which are made by the states or controls the behaviors of every individual
Then who controls the government? Constitution controls the government. State controls our behaviors. Okay? Every individual's behavior. But who having a hold or who having a control over the government? The constitution is a supreme and the constitution is going to control the government. In this manner, constitution clearly defines what are the powers and functions, what do you need, what the government need to do and need not to do. Understood? So the constitution is explains about the what are the powers and functions, what are the responsibilities of the government. Moorne point enide anta andre sarkarada adhikara mattu karyagalannu kurithu vivarisuttade. Moorne amsha enu helta ide sarkarada adhikara mattu karyagalannu kurithu vivarisuttade adarudu mahatva. ಸರ್ಕಾರ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಯಾರು ಹೇಳ್ತಾರೆ ಅಂದ್ರೆ ಸಂವಿಧಾನ ಹೇಳುತ್ತೆ. ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ, ಸರ್ಕಾರ ರೂಪಿಸುವಂತಹ ಕಾನೂನುಗಳು ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನ ನಿಯಂತ್ರಿಸುತ್ತದೆ. ಗೊತ್ತಿದೆ ನಮಗೆ ಕಾನೂನುಗಳು ಅಂದ್ರೆ ಏನು, ಯಾವ ಪ್ರತಿಯೊಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ನಿಯಂತ್ರಿಸುವ ನಿಯಮಗಳೇ, ರಾಜ್ಯ ರೂಪಿತ ನಿಯಮಗಳೇ ಕಾನೂನುಗಳು. ಅಂದ್ರೆ ನಮ್ಮ ವರ್ತನೆಗಳನ್ನು ಯಾರು ನಿಯಂತ್ರಿಸ್ತಾರೆ, ರಾಜ್ಯ ಮಾಡುವಂತಹ ರಾಜ್ಯ ರೂಪಿಸುವಂತಹ ಕಾನೂನುಗಳು. ಹಾಗಾದ್ರೆ ಸರ್ಕಾರವನ್ನು ಯಾರನ್ನ ನಿಯಂತ್ರಿಸ್ತಾರೆ? ಸರ್ಕಾರವನ್ನು ನಿಯಂತ್ರಿಸೋರು, ಸರ್ಕಾರವನ್ನು ಕಂಟ್ರೋಲ್ ಮಾಡೋರು, ಸರ್ಕಾರಕ್ಕೆ ನೀನು ಹೀಗೆ ಕೆಲಸ ಮಾಡಬೇಕು ಅಂತ ಹೇಳೋರು ಯಾರು ಅಂದ್ರೆ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಹೇಳುತ್ತೆ ಸರ್ಕಾರ ಏನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಬಾರ್ದು ಅಂತ ಹೇಳಿ, ಅದಕ್ಕಿರ್ತಕ್ಕಂಥ ಜವಾಬ್ದಾರಿಗಳಿವೆ ಅಂತ ಹೇಳಿ. ಹಾಗಾಗಿ ಸರ್ಕಾರ ಯಾವುದಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಅಂದ್ರೆ ಸಂವಿಧಾನಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡಬೇಕು. ಯಾಕಂದ್ರೆ ಸಂವಿಧಾನದಲ್ಲಿ ಹೇಳವಾಗಿ ಸರ್ಕಾರ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ. ಅರ್ಥ ಆಗ್ತಾ ಇದೆ? ದ ನೆಕ್ಸ್ಟ್ ಪಾಯಿಂಟ್, ಇಟ್ ಗಿವ್ಸ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ಸ್. ಸಿ, ಇಟ್ ಗಿವ್ಸ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ಸ್. ದಿ ಕಾನ್ಸ್ಟಿಟ್ಯೂಷನ್ ಇಸ್ ಎ ಲೀಗಲ್ ಬೇಸಿಕ್ ಲೀಗಲ್ ಡಾಕ್ಯುಮೆಂಟ್ ಆರ್ ಫಂಡಮೆಂಟಲ್ ಇಟ್ ಈಸ್ ಎ ಡಾಕ್ಯುಮೆಂಟ್ ಆಫ್ ಎ ಫಂಡಮೆಂಟಲ್ ಲಾಸ್ ವಿಚ್ ಎಕ್ಸ್ಪ್ಲೈನ್ಸ್ ಅಬೌಟ್ the rights and duties. What are the rights and duties? What are the rights and what are the duties of every citizen of the country? See, today we have enjoyed rights. Who gives the rights? It is a constitution which provide rights to everyone. For example, in our Indian constitution provides 6 rights. How many rights? 6 rights. For example, right to equality, right to freedom, right against exploitation, right to religion, right to minorities, and constitutional remedies. So these are the 6 rights which are provided by the Indian Constitution. It is not provided by the government, or it is not provided by any man or any leader or any political leader. It is provided by the constitution. So the rights are protected by the constitution, which are explained under the constitution. The rights are not given by any government, not given by any leader, or not given by any political parties. Today we are enjoying so many rights. All rights what we have enjoyed are given by the constitution, and certain duties are there, the loved duties, which are duties means responsibilities. After enjoying the rights, we have loved duties which are explained by the constitution of India. In the next class we are going to chapter we are going to discuss about the rights and duties which are explained in the Indian constitution. So it is very much of importance, it is helpful, it is one of the use of the constitution is that why we need constitution, because it gives the rights, it gives the duties of the duties for the citizens. ಪ್ರಜೆಗಳಿಗೆ ಹಕ್ಕು
ಮುಖ್ಯವಾದ ಉಪಯೋಗ ಸಂವಿಧಾನದ ಏನಂದ್ರೆ ಪ್ರಜೆಗಳಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡುತ್ತದೆ ಅಂತ ಹೇಳಿ ನೋಡಿ. ಉದಾಹರಣೆಗೆ ನಮ್ಮ ಭಾರತ ಸಂವಿಧಾನ ನಮಗೆ ಆರು ರೀತಿಯ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಆರು ರೀತಿಯ ಮೂಲಭೂತ ಹಕ್ಕುಗಳನ್ನ ನೀಡಿದೆ, ಏನು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಹಾಗೂ ಸಂವಿಧಾನಾತ್ಮಕ ಪರಿಹಾರ. ಓಕೆ, ಆರ್ಟಿಕಲ್ 14 ರಿಂದ 32 ವಿಧಿಗಳು, 14 ರಿಂದ 32 ವಿಧಿಗಳು ಆರು ಮೂಲಭೂತ ಹಕ್ಕುಗಳನ್ನು ಹೇಳುತ್ತೆ. ಹಾಗೇನೆ 11 ಡ್ಯೂಟೀಸ್ ಇದರಲ್ಲಿ ಕರ್ತವ್ಯಗಳಿವೆ. ಭಾರತ ಸಂವಿಧಾನದಲ್ಲಿ 11 ರೀತಿಯ ಕರ್ತವ್ಯಗಳನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸಹ ನಿರ್ವಹಿಸಬೇಕು. ಅಂದರೆ ಜವಾಬ್ದಾರಿ ಒಬ್ಬ ಭಾರತೀಯ ಪ್ರಜೆಯಾಗಿ ನಾನು ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದನ್ನು ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಸಂವಿಧಾನ ಯಾಕೆ ಬೇಕು ನನಗೆ ಅಂದರೆ ಅದು ನನಗೆ ಹಕ್ಕುಗಳನ್ನು ಹೇಳಿದೆ, ಹಕ್ಕುಗಳನ್ನು ಕೊಡುತ್ತೆ ಹಾಗೂ ಅದರದ್ದು ನನ್ನ ಕರ್ತವ್ಯಗಳು ಏನು ಅನ್ನೋದನ್ನು ವಿವರಣೆ ಕೊಡುತ್ತೆ. ನೆಕ್ಸ್ಟ್ ಸುಪ್ರೀಂ ಲಾ ಆಫ್ ದ ಕಂಟ್ರಿ. ಯಸ್, ವಿ ಆರ್ ಆಲ್ರೆಡಿ ಟೋಲ್ಡ್ ಯು ದಟ್, ಆಲ್ರೆಡಿ ಡಿಸ್ಕಸ್ ಅಬೌಟ್ ದಿಸ್ ಪಾಯಿಂಟ್. ವಾಟ್ ಇಟ್ ಈಸ್? ಎ ಸುಪ್ರೀಂ ಲಾ ಆಫ್ ದ ಕಂಟ್ರಿ, ನೋ ಲಾ ಆಫ್ ದ ಕಂಟ್ರಿ ಈಸ್ ಅಬೌ ದ ಕಾನ್ಸ್ಟಿಟ್ಯೂಷನ್. ಆಲ್ ದ ಲಾಸ್ ವಿಚ್ ಆರ್ ಮೇಡ್ ಬೈ ದ ಗವರ್ನಮೆಂಟ್ ನೀಡ್ ಟು ಬಿ ಅಂಡರ್ ದ ಗೈಡ್ಲೈನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆಲ್ ದ ಲಾಸ್, ಆಲ್ ದ ಡಿಸಿಷನ್ಸ್ ಆರ್ ನೀಡ್ ಟು ಬಿ ಅಕಾರ್ಡಿಂಗ್ ವಿತ್ ದ ಕಾನ್ಸ್ಟಿಟ್ಯೂಷನ್. ನೋ ಲಾ ಈಸ್ ಅಬೌ ದ ಕಾನ್ಸ್ಟಿಟ್ಯೂಷನ್ ಲಾ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ರಾಷ್ಟ್ರದ ಸರ್ವೋನ್ನತ ಕಾನೂನು. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ರಾಷ್ಟ್ರದ ಸರ್ವೋನ್ನತ ಕಾನೂನು. ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ, ಏನು ಸಂವಿಧಾನವು ಆ ರಾಷ್ಟ್ರದ ಸುಪ್ರೀಂ ಲಾ ಆಗಿರುತ್ತೆ ಅಥವಾ ಸರ್ವೋನ್ನತ ಕಾನೂನು ಆಗಿರುತ್ತೆ. ಯಾಕಾಗಿ ಅಂದರೆ ಸಂವಿಧಾನಾತ್ಮಕ ಕಾನೂನಿಗಿಂತ, ಸಂವಿಧಾನಕ್ಕಿಂತ ಮತ್ತೊಂದು ಅತ್ಯುನ್ನತವಾದಂಥ ಕಾನೂನು ಯಾವುದೂ ಇಲ್ಲ ದೇಶದಲ್ಲಿ. ಸರ್ಕಾರ ಮಾಡುವಂತಹ ಎಲ್ಲ ಕಾನೂನುಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಯೇ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಸರ್ಕಾರ ಮಾಡುವಂತಹ ಎಲ್ಲ ಕಾನೂನುಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಯೇ ಇರಬೇಕು. ಹಾಗಾಗಿ ಸಂವಿಧಾನವನ್ನು ನಾವು ಆ ದೇಶದ ಸರ್ವೋನ್ನತ ಕಾನೂನು ಅಂತ ಹೇಳಿ ಕರೀತೇವೆ. ಎಲ್ಲ ಕಾನೂನುಗಳು, ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಗಳು, ಎಲ್ಲ ಕಾಯ್ದೆ ಕಾನೂನುಗಳು ಸಂವಿಧಾನದ ನಿಯಮಗಳಿಗೆ ಅಡಿಯಲ್ಲೇ ಇರಬೇಕು. ಸರ್ಕಾರದ ಕಾನೂನುಗಳು ಸುಪ್ರೀಂ ಅಲ್ಲ, ಇದು ಸಂವಿಧಾನಾತ್ಮಕ ಕಾನೂನೇ ಸುಪ್ರೀಂ. ಅಂದರೆ ಸಂವಿಧಾನವೇ ಸುಪ್ರೀಂ ಇದೆ, ಅಂದರೆ ಸರ್ವೋನ್ನತವಾದದ್ದು ಅಂತ ಹೇಳಿ. ಅಂದ ನೆಕ್ಸ್ಟ್ ಪಾಯಿಂಟ್, ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ರಿಟನ್ ಆರ್ ಇನ್ ಅನ್ರಿಟನ್ ಫಾರ್ ಆರ್ ಇನ್ ನೇಚರ್. ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ರಿಟನ್ ಆರ್ ಅನ್ರಿಟನ್ ಇನ್ ನೇಚರ್. ಸಂವಿಧಾನವು ಲಿಖಿತ ಅಥವಾ ಅಲಿಖಿತ, ಲಿಖಿತ ಅಥವಾ ಅಲಿಖಿತ ಸ್ವರೂಪದ್ದಾಗಿರುತ್ತದೆ. ಸಂವಿಧಾನವು ಲಿಖಿತ ಅಥವಾ ಅಲಿಖಿತ ಸ್ವರೂಪದ್ದಾಗಿರುತ್ತದೆ. ಸಿ, ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ಎ ಟೂ ನೇಚರ್. ಒನ್ ಈಸ್ ರಿಟರ್ನ್ ಫಾರಂ, ಅನದರ್ ಒನ್ ಈಸ್ ಅನ್ರಿಟರ್ನ್ ಫಾರಂ. ವಾಟ್ ಈಸ್ ಮೀನ್ ಬೈ ದ ರಿಟರ್ನ್ ಫಾರಂ? ರಿಟರ್ನ್ ಫಾರಂ ಈಸ್ ದಟ್ ವಿಚ್ ಈಸ್ ಇನ್ ಎ ರಿಟರ್ನ್ ನೇಚರ್ ಕಾನ್ಸ್ಟಿಟ್ಯೂಷನ್ ಈಸ್ ದಟ್ ಆಲ್ ದ ಇಟ್ ಈಸ್ ಇನ್ ಎ ಲೀಗಲ್ ಡಾಕ್ಯುಮೆಂಟ್, ಇಟ್ ಈಸ್ ಇನ್ ಎ ರಿಟರ್ನ್ ಫಾರಂ. ಆಂಡ್ ವಿ ನೀಡ್ ಟು ರೀಡ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಇನ್ ಎ ಸ್ಟ್ರಕ್ಚರ್ ಫಾರ್ಮ್, ದಟ್ ಈಸ್ ಕಾಲ್ಡ್ ರಿಟರ್ನ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ಎ ರಿಟರ್ನ್ ಫಾರ್ಮ್, ಈಸ್ ಇನ್ ಎ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಫಾರ್ ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಆ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್, ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ನಾಟ್ ಎ ರಿಟರ್ನ್ ಡಾಕ್, ಇಟ್ ಈಸ್ ನಾಟ್ ಎ ರಿಟರ್ನ್ ಡಾಕ್ಯುಮೆಂಟ್, ಇಟ್ ಈಸ್ ಅನ್ರಿಟರ್ನ್ ಡಾಕ್ಯುಮೆಂಟ್. ಇಲ್ಲಿ ನೋಡಿ, ಸಂವಿಧಾನ ಬರವಣಿಗೆ ಅಥವಾ ಲಿಖಿತ ಅಥವಾ ಅಲಿಖಿತ, ಲಿಖಿತ ಅಥವಾ ಅಲಿಖಿತ ಸ್ವರೂಪದ್ದಾಗಿರುತ್ತದೆ. ಭಾರತದ ಸಂವಿಧಾನ ಲಿಖಿತವಾಗಿದೆ, ಅಂದರೆ ಅದನ್ನು ಬರವಣಿಗೆ ರೂಪದಲ್ಲಿ ಬರೆದಿದ್ದಾರೆ, ಅದನ್ನು ನಾವು ಓದ್ಬೋದು. ವಿ ಆರ್ ಏಬಲ್ ಟು ರೀಡ್ ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಇನ್ ಎ ಡಾಕ್ಯುಮೆಂಟ್, ಇಟ್ ಈಸ್
ಸಿಸ್ಟಮ್ಯಾಟಿಕ್ ಡಾಕ್ಯುಮೆಂಟ್. ನಮ್ಮ ಭಾರತ ಸಂವಿಧಾನವನ್ನು ನಾವು ಓದ್ಬೋದು, ಅಲ್ಲಿ ಇರ್ತಕ್ಕಂಥ ವಿಧಿಗಳನ್ನು, ಅಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ನಾವು ಓದೋದಕ್ಕೆ ಸಾಧ್ಯತೆ ಇದೆ. ಅರ್ಥ ಆಗ್ತಾ? ಆದರೆ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಬ್ರಿಟನ್ನ ಸಂವಿಧಾನ, ಅದು ಅಲಿಖಿತವಾದಂಥ ಸಂವಿಧಾನ. ಭಾರತದ ಸಂವಿಧಾನದ ರೀತಿಯಲ್ಲಿ ಅದನ್ನು ನಾವು ಒಂದು ಬರವಣಿಗೆ ರೂಪದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ ರೀತಿ ಇದೆ ಸಂವಿಧಾನ ಬ್ರಿಟನ್ದು ಅಂತ ನೀವು ಕೇಳ್ಬೋದು. ಅದು ಅಲಿಖಿತ ಸಂವಿಧಾನ ಅಂದರೆ ರೂಢಿ ಸಂಪ್ರದಾಯಗಳು, ಪದ್ಧತಿಗಳು, ಸಂಸ್ಕೃತಿನೇ ಅಲಿಖಿತ ಸಂವಿಧಾನ. ಅಲ್ಲಿನ ಜನ ಅಲ್ಲಿರ್ತಕ್ಕಂಥ ರೂಢಿ ಸಂಪ್ರದಾಯಗಳನ್ನೇ ಆ ಕಾನೂನುಗಳನ್ನಾಗಿ ಸ್ವೀಕರಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಅಷ್ಟಾಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಹೆಲ್ಪ್ಫುಲ್ ಟು ಓವರ್ಆಲ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ಸಿ, ಒನ್ ಆಫ್ ದ ಅನದರ್ ಇಂಪಾರ್ಟೆನ್ಸ್, ಒನ್ ಆಫ್ ದ ಅನದರ್ ಯೂಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವೈ ವಿ ನೀಡ್ ದ ಕಾನ್ಸ್ಟಿಟ್ಯೂಷನ್ ಇಸ್ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ವಾಟ್ ಓವರ್ಆಲ್ ಡೆವಲಪ್ಮೆಂಟ್, ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಅದರ್ ವರ್ಡ್ಸ್ ವಿ ಕಾಲ್ ಇಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ ಸಂವಿಧಾನ. ವ್ಯಕ್ತಿಯ ನೆಕ್ಸ್ಟ್ ಪಾಯಿಂಟ್ ಇದು, ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ. ಸಿ, ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ರೈಟ್ಸ್. ರೈಟ್ಸ್ ಆರ್ ಹೆಲ್ಪ್ಫುಲ್ ಟು ಡೆವಲಪ್ ಅವರ್ ಸೆಲ್ಫ್ ಇನ್ ಎ ಆಲ್ ಮ್ಯಾನ್, ಎಜುಕೇಷನಲಿ, ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ, ರಿಲಿಜಿಯಸ್ಲಿ. ಇಟ್ ಈಸ್ ಹೆಲ್ಪ್ಫುಲ್ ಅಂಡ್ ಇಟ್ ಪ್ರೊವೈಡ್ ದ ಆಪರ್ಚುನಿಟೀಸ್ ಅಂಡ್ ಇಟ್ ಪ್ರೊವೈಡ್ ದ ಅಟ್ಮಾಸ್ಫಿಯರ್ ಟು ಡೆವಲಪ್ ಅವರ್ ಪರ್ಸನಾಲಿಟಿ ಇನ್ ಎ ಆಲ್ ಮ್ಯಾನರ್. ಇಟ್ ಪ್ರೊವೈಡ್ ದ ಎಜುಕೇಷನ್, ಇಟ್ ಪ್ರೊವೈಡ್ಸ್ ದ ಫ್ರೀಡಮ್, ಇಟ್ ಪ್ರೊವೈಡ್ಸ್ ದ ಎಕನಾಮಿಕ್ ಲಿಬರ್ಟಿ, ಇಟ್ ಪ್ರೊವೈಡ್ಸ್ ದ ಪೊಲಿಟಿಕಲ್ ರೈಟ್ಸ್. ಸೊ ವೆನ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಆಲ್ ದೀಸ್ ಆಪರ್ಚುನಿಟಿ ಟು ಎವ್ರಿ ಇಂಡಿವಿಜುವಲ್, ಆಬ್ವಿಯಸ್ಲಿ ಎವ್ರಿ ಇಂಡಿವಿಜುವಲ್ ಮೇ ಡೆವಲಪ್ ಈಸ್ ಪರ್ಸನಾಲಿಟಿ ಇನ್ ಎನ್ ಓವರ್ಆಲ್ ಮ್ಯಾನರ್. ಈ ಡೆವಲಪ್ಸ್ ಸೋಷಿಯಲಿ, ಈ ಡೆವಲಪ್ಸ್ ರಿಲಿಜಿಯಸ್ಲಿ, ಎಜುಕೇಷನಲ್ಲಿ, ಪೊಲಿಟಿಕಲಿ ಆ್ಯಂಡ್ ಸೋಷಿಯಲಿ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಟು ದ ಓವರ್ಆಲ್ ಡೆವಲಪ್ಮೆಂಟ್ ಟು ಮಾಡ್ ದ ಪರ್ಸನಾಲಿಟಿ ಆಫ್ ಎವ್ರಿ ಇಂಡಿವಿಜುವಲ್. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ ಅಂತ ಹೇಳ್ತಾರೆ. ಏನಂದ್ರೆ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ ಅಂದರೆ, ನೋಡಿ, ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ, ಅವಕಾಶಗಳನ್ನು ಕೊಟ್ಟಿದೆ ಮತ್ತು ವಾತಾವರಣವನ್ನು ಸೃಷ್ಟಿಸುತ್ತೆ ಪ್ರತಿಯೊಬ್ಬರಿಗೂ ಸಹ. ಅಂದರೆ ಅದು ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಬೋದು, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ಬೋದು, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೋದು, ರಾಜಕೀಯವಾಗಿ ನಿಮ್ಮ ಬೆಳವಣಿಗೆ ಆಗೋದಕ್ಕೆ ಅವಕಾಶಗಳು ಮತ್ತು ವಾತಾವರಣ ಸೃಷ್ಟಿಸುತ್ತೆ ಸಂವಿಧಾನ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಈ ಅವಕಾಶಗಳು ಮತ್ತು ಹಕ್ಕುಗಳನ್ನು ವಾತಾವರಣವನ್ನು ಉಪಯೋಗಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು, ಪರ್ಸನಾಲಿಟಿ ಅಂತ ಕರೆಯುತ್ತಾರೆ, ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಅಂದರೆ ಎಲ್ಲ ರಂಗಗಳು, ಹಾಗಾಗಿ ಅದು ಸರ್ವತೋಮುಖ ಓವರ್ಆಲ್ ಅಂತ ಕರಿತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಓವರ್ಆಲ್ ಅಂದರೆ ಬರೀ ಯಾವುದೋ ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅಲ್ಲ, ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಹಾಗೂ ಆರ್ಥಿಕವಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವನು ಅಭಿವೃದ್ಧಿಯಾಗುತ್ತೆ, ಅವಕಾಶಗಳನ್ನು, ವಾತಾವರಣ ಕಲ್ಪಿಸಿಕೊಡುತ್ತೆ ಯಾವುದು ಸಂವಿಧಾನ. ಹಾಗಾಗಿ ನಿಮ್ಗೆ ಸಂವಿಧಾನ ಬೇಕು. ಯಾಕೆ ನಮ್ಗೆ ಸಂವಿಧಾನ ಬೇಕು ಅಂದರೆ ಈ ಕಾರಣಕ್ಕಾಗಿ, ನನ್ನ ಸರ್ವತೋಮುಖ ಅಭಿವೃದ್ಧಿಗೆ, ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಂವಿಧಾನ ನನಗೆ ಸಹಾಯ ಮಾಡುತ್ತೆ, ಆ ರೀತಿಯ ಅವಕಾಶಗಳನ್ನು ಕೊಡುತ್ತೆ. ಅವಕಾಶಗಳು ಅಂದರೆ ರೈಟ್ಸ್, ಸ್ವತಂತ್ರ ಹಕ್ಕು ಮತ್ತು ಸ್ವತಂತ್ರಗಳನ್ನು ಕೊಡುತ್ತೆ. ಯಾಕಾಗಿ ಅಂದರೆ ನೀನು ಎಲ್ಲ ರಂಗಗಳಲ್ಲಿ ನೀನು ಅಭಿವೃದ್ಧಿಯನ್ನು ಸಾಧಿಸಬಹುದು. ಹಾಗಾಗಿ ಅದನ್ನು ಓವರ್ಆಲ್ ಡೆವಲಪ್ಮೆಂಟ್, ಆ ಮೂಲಕ ನನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಬಹುದು. ಗೊತ್ತಾಯ್ತಾ? ನೆಕ್ಸ್ಟ್, ಇಟ್ ಈಸ್ ಎ ಸಿಂಬಲ್ ಆಫ್ ದ ಸುಪ್ರಿಮಸಿ ಆಫ್ ದ ಕಂಟ್ರಿ. ಇಟ್ ಈಸ್ ದ ಸಿಂಬಲ್ ಆಫ್ ಸುಪ್ರಿಮಸಿ ಆಫ್ ದ ಕಂಟ್ರಿ. ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ, ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ. ಸಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಇಂಡಿಕೇಶನ್ ಆಫ್ ದ ಸುಪ್ರಿಮಸಿ ಆರ್ ಇಂಡಿಪೆಂಡೆನ್ಸ್ ಅಂತ ಹೇಳಿದೆ. ವಿಚ್ ಕಂಟ್ರಿ ಹ್ಯಾವಿಂಗ್ ಎ ಇಂಡಿಪೆಂಡೆಂಟ್ ಸ್ಟೇಟಸ್, ದಟ್ ಕಂಟ್ರಿ ಹ್ಯಾವಿಂಗ್ ಎ ಕಾನ್ಸ್ಟಿಟ್ಯೂಷನ್. ಬಿಫೋರ್ 1947
achieved independence and we are not considered as a sovereign country. We are not considered as a sovereign country. After 1947, August 15th, we achieved independence. For in this particular year and date, India considered as a sovereign state. Sovereign state. And the identity, the symbol of supremacy is given to India in 1947, August 15th. Why? Because we become independent. We are not under the clutches of any external forces. Britishers are providing liberty, freedom, independence to us in 1947, August 15th. ನೋಡಿ ಸಾರ್ವಭೌಮತೆಯ ಸಂಕೇತ ಸಂವಿಧಾನವು ಸಾರ್ವಭೌಮತೆಯ ಸಂಕೇತ ಏನದು ಸಾರ್ವಭೌಮತೆಯ ಸಂಕೇತ ಅಂದರೆ ಸಂವಿಧಾನ ಒಂದು ದೇಶದ ಸ್ವತಂತ್ರ ಸ್ಥಾನಮಾನ ಪರಮಾಧಿಕಾರವನ್ನು ನಿರ್ಧರಿಸುತ್ತದೆ ಪರಮಾಧಿಕಾರ ಗೊತ್ತಿದೆ ನಾವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸರ್ವತಂತ್ರ ಸ್ವತಂತ್ರರಾಗಿರುವುದು ಅಂದರೆ ನಮ್ಮ ಮೇಲೆ ಯಾರು ಬಾಹ್ಯವಾಗಿ ಕಂಟ್ರೋಲ್ ಇರಲ್ಲ ಅದರ ನಿಯಂತ್ರಣದಲ್ಲಿ ಇರಲ್ಲ ನಾವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಾವೇ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಒಂದು ಸ್ಥಾನಮಾನ ಸಿಕ್ಕಂತಹದ್ದು ರಾಷ್ಟ್ರಕ್ಕೆ ಆ ಒಂದು ಸ್ಥಾನಮಾನ ಯಾವಾಗ ಬಂತು ನಮಗೆ 1947 ಆಗಸ್ಟ್ 15 ಕೇಂದ್ರ ನಾವು ಸ್ವತಂತ್ರ ಪಟ್ಟ ನಂತರ ಬ್ರಿಟಿಷರಿಗೆ ಸ್ವತಂತ್ರ ಕೊಟ್ಟಲ್ವ 1947 ಆಗಸ್ಟ್ 15 ಆಗ ನಾವು ಸಾರ್ವಭೌಮ ಸಾವರಿನ್ ಸ್ವತಂತ್ರ ರಾಷ್ಟ್ರವಾಗಿದ್ದು ಸಾರ್ವಭೌಮ ರಾಷ್ಟ್ರ ಆಯಿತು ಭಾರತ ಹಾಗಾಗಿ ಸಂವಿಧಾನ ಏನಿಲ್ಲ ಅದು ನಮ್ಮ ಸ್ವತಂತ್ರದ ಸಂಕೇತ ಸಾರ್ವಭೌಮತೆಯ ಸಂಕೇತ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಆರ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ಫೋರ್ತ್ ಚಾಪ್ಟರ್ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗವರ್ನಮೆಂಟ್ ಥ್ಯಾಂಕ್ ಯು ವೆರಿ ಮಚ್